ನಮಸ್ಕಾರ, ಗುಡ್ ಮಾರ್ನಿಂಗ್. ಶುಭೋದಯ 30 Minutes 30 News ಗೆ ಸ್ವಾಗತ. ನಾನು ನವಿತಾ ಅಜಯನ್. ನಿನ್ನೆ ನಡೆದಂತಹ ಬೆಳವಣಿಗೆಗಳ ಜೊತೆಗೆ ಇವತ್ತು ನಡೆಯಲಿರುವ ಪ್ರಮುಖ ವಿದ್ಯಮಾನಗಳ 30 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ನಡೆಯತಾ ಇರುವ ಕಾಂಗ್ರೆಸ್ನ ಭಾರತ ಜೋಡೋ ಯಾತ್ರೆ 8ನೇ ದಿನಕ್ಕೆ ಇವತ್ತು ಕಾಲಿಟ್ಟಿದೆ. ಮಂಡ್ಯ ಜಿಲ್ಲೆ ನಾಗಮಂಗಲ ಸಮೀಪ ಇರುವ ಭಾರತ ಜೋಡೋ ಇವತ್ತು ಆದಿ ಚುಂಚನಗಿರಿ ಕಡೆಗೆ ಪ್ರಯಾಣ ಬೆಳೆಸಲಿದೆ. ನಿನ್ನೆ ರ್ಯಾಲಿಯಲ್ಲಿ ರಾಹುಲ್ ಗಾಂಧಿ ಹಾಗೂ ಸಿದ್ದರಾಮಯ್ಯ ಕೈ ಕೈ ಹಿಡಿದು ಓಡಿದ್ದಾರೆ. ಇವತ್ತು ಸರ್ವ ಪಕ್ಷಗಳ ಸಭೆ ಇರುವ ಕಾರಣಕ್ಕೆ ಸಿದ್ದರಾಮಯ್ಯ ಬೆಂಗಳೂರಿಗೆ ಬಂದಿದ್ದು ಸಿಎಂ ಜೊತೆಗೆ ಸಭೆ ಮುಗಿಸಿ ಮಧ್ಯಾಹ್ನದ ಬಳಿಕ ಭಾರತ ಜೋಡೋ ಯಾತ್ರೆ ಸೇರಿಕೊಳ್ಳಲಿದ್ದಾರೆ. ಇನ್ನು ಡಿಕೆ ಶಿವಕುಮಾರ್ ಇಡಿ ವಿಚಾರಣೆಗಾಗಿ ದೆಹಲಿಗೆ ತೆರಳಿರುವ ಕಾರಣ ಸ್ಥಳೀಯ ನಾಯಕರ ಜೊತೆಗೆ ರಾಹುಲ್ ಗಾಂಧಿ ಇವತ್ತು ಹೆಜ್ಜೆ ಹಾಕಲಿದ್ದಾರೆ. ಸಿದ್ದರಾಮಯ್ಯ ಅವರ ಜೊತೆ ಕೈ ಕೈ ಹಿಡಿದು ಓಡುವ ದೃಶ್ಯವನ್ನ ಫೇಸ್ಬುಕ್ ಸ್ಟೇಟಸ್ ಅಲ್ಲಿ ಹಾಕಿಕೊಂಡಿರುವ ರಾಹುಲ್ ಗಾಂಧಿ ಸಾಧ್ಯವಿದ್ರೆ ಯಾರಾದರೂ ತಡೆಯಿರಿ ಅಂತ ಸವಾಲು ಹಾಕಿದ್ದಾರೆ. ರಾಹುಲ್ ಗಾಂಧಿ ಸ್ಟೇಟಸ್ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಹಲವು ಆಯಾಮದ ಚರ್ಚೆಗಳು ಶುರುವಾಗಿವೆ. ವಿಧಾನಸಭೆ ಚುನಾವಣೆ ಸಮೀಪಿಸುತ್ತಾ ಇರುವ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನಲ್ಲಿ ಬಿಸಿ ಬಿಸಿ ಚರ್ಚೆ ಜಾಸ್ತಿಯಾಗಿದೆ. ರಾಹುಲ್ ಸ್ಟೇಟಸ್ ನಡುವೆ ಸಿದ್ದರಾಮಯ್ಯ ಕೂಡ ಟ್ವೀಟ್ ಮಾಡಿದ್ದು, ರಾಹುಲ್ ಗಾಂಧಿಯವರ ಆರೋಗ್ಯಕರ ಮನಸ್ಸೇ ಆರೋಗ್ಯದ ಗುಟ್ಟು, ಭರವಸೆಯ ಕೈಗಳು ಹೀಗೆಯೇ ಕೈ ಹಿಡಿದ್ರೆ ದಾರಿ ಎಷ್ಟೇ ದುರ್ಗಮವಾಗಿದ್ರೂ ಗುರಿ ಮುಟ್ಟುವುದು ಖಚಿತ ಅಂತ ವಿಶ್ವಾಸದ ಮಾತನ್ನ ಹೇಳಿದ್ದಾರೆ. ಕಾಂಗ್ರೆಸ್ನ ಭಾರತ ಜೋಡೋ ಯಾತ್ರೆ ವೇಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಸಂಕಷ್ಟ ಎದುರಾಗಿದೆ. ವಿಚಾರಣೆಗೆ ಇವತ್ತೇ ಬರುವಂತೆ ಮತ್ತೆ ಇಡಿ ನೋಟಿಸ್ ಕೊಟ್ಟಿದ್ದರಿಂದ ಡಿಕೆಶಿ ದೆಹಲಿಗೆ ತೆರಳಿದ್ದಾರೆ. ವಿಚಾರಣೆ ಮುಂದೂಡುವಂತೆ ಡಿಕೆಶಿ ಮನವಿಯನ್ನ ಇಡಿ ತಿರಸ್ಕರಿಸಿ ವಿಚಾರಣೆಗೆ ಹಾಜರಾಗುವಂತೆ ಸೂಚಿಸಿದೆ. ಈ ಬಗ್ಗೆ ದೆಹಲಿಗೆ ತೆರಳುವ ಮುನ್ನ ಮಾತಾಡಿದ ಡಿಕೆ ಶಿವಕುಮಾರ್, ಇಡಿ ಅಧಿಕಾರಿಗಳು ನೀವು ಡೈರೆಕ್ಟ್ ಬರಲೇಬೇಕು ಅಂದಿದ್ದಾರೆ ಅಂತ ಹೇಳಿದರು. ಈಗ ನಾನು ಬಿಟ್ಟು ಹೋಗ್ಬೇಕೋ ಬೇಡವೋ ನಾನು ಸಂದೇಶ ಕೇಳಿ ಈಗ ನಮ್ಮ ನಾಯಕರುಗಳ ಹತ್ರ ಚರ್ಚೆ ಮಾಡಿ ಕೇಳ್ತೀನಿ. ಅವ್ರು ಹೋಗು ಅಂದ್ರೆ ಹೋಗ್ತೀನಿ, ಹೋಗ್ಬೇಡ ಅಂದ್ರೆ ಹೋಗಲ್ಲ. ಡಿಕೆಶಿಯ ಇಡಿ ನೋಟಿಸ್ ಅನ್ನ ಜಾತಿ ಲೇಪನ ಮಾಡೋದು ಸಾಮಾನ್ಯ ಸಂಗತಿ, ಆದ್ರೆ ಇಡಿ ಕಾನೂನಾತ್ಮಕವಾಗಿ ತನ್ನ ಕೆಲಸ ಮಾಡ್ತಿದೆ ಅಂತ ಸಿಟಿ ರವಿ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ಇಡಿ ಸಮನ್ಸ್ ಮಾಡಿರೋದು ಡಿಕೆ ಶಿವಕುಮಾರ್ಗೆ, ಅವ್ರು ಉತ್ತರಿಸಬೇಕಾಗಿರೋದು ಕೂಡ ಇಡಿಗೆ. ಈ ಎಲ್ಲರೂ ತನ್ನನ್ನು ತಾನು ರಕ್ಷಣೆ ಮಾಡ್ಕೊಳ್ಳೋಕ್ಕೆ ಹಲವು ಮುಖವಾಡ ಧರಿಸ್ತಾರೆ, ಹಲವು ಗುರಾಣಿಗಳನ್ನು ಇಟ್ಕೊಳ್ತಾರೆ. ಇವರು ಆ ಗುರಾಣಿ ಇಟ್ಕೊಂಡಿರ್ತಾರೆ, ಅದನ್ನು ನಾನೇನು ವಿಶ್ಲೇಷಣೆ ಮಾಡೋಕ್ಕೆ ಹೋಗಲ್ಲ. ಆದರೆ ನಮಗೆ ಕೆಲವು ಸತ್ಯಗಳು ಗೊತ್ತಾಗಬೇಕಾಗಿದೆ. ಇಡಿ ಸಮನ್ ಕಾಂಗ್ರೆಸ್ನ ಭಾರತ್ ಜೋಡೋ ಪಿಸಿಎಂ ಅಭಿಯಾನಕ್ಕೆ ಬಿಜೆಪಿ ನಾಯಕರು ಟಕ್ಕರ್ ಕೊಡಲು ಪ್ಲಾನ್ ಮಾಡಿದ್ದಾರೆ. ಇವತ್ತು ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಬಿಜೆಪಿ ಕಾರ್ಯಕಾರಿಣಿ ಸಭೆ ನಡೆಯಲಿದ್ದು ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ರಾಜ್ಯ ಬಿಜೆಪಿ ಉಸ್ತುವಾರಿ ಅರುಣ್ ಸಿಂಗ್ ಈಗಾಗಲೇ ಬೆಂಗಳೂರಿಗೆ ಆಗಮಿಸಿದ್ದಾರೆ. ಈ ಬಗ್ಗೆ ಸಿಎಂ ಬೊಮ್ಮಾಯಿ ಮಾತನಾಡಿದ್ದು, ಬಿಜೆಪಿ ಯಾತ್ರೆ ವಿಚಾರವಾಗಿ ಮೊದಲು ನಾವೇ ಸಿದ್ಧತೆ ಮಾಡಿಕೊಂಡಿದ್ವಿ, ಯಡಿಯೂರಪ್ಪ ಮತ್ತು ನನ್ನ ನೇತೃತ್ವದಲ್ಲಿ ಆಗಬೇಕಿತ್ತು, ದಸರಾ ಕಾರ್ಯಕ್ರಮಗಳು ಬಂದಿದ್ದರಿಂದ ತಾತ್ಕಾಲಿಕವಾಗಿ ನಿಂತಿದೆ, ಕಾಂಗ್ರೆಸ್ನ ಭಾರತ ಜೋಡೋಗೆ ಯಾರು ಬಂದರೂ ನಮಗೆ ತೊಂದರೆ ಇಲ್ಲ ಅಂತ ಹೇಳಿದರು. ಇನ್ನು ಸಿಟಿ ರವಿ ಮಾತಾಡಿದ್ದು, ಭಾರತ ಜೋಡೋ ಯಾತ್ರೆ ಭಾರತ ತುಂಡು ತುಂಡು ಮಾಡಿದ್ದಕ್ಕಾಗಿ ಪ್ರಾಯಶ್ಚಿತ ಯಾತ್ರೆ ಅಂತ ಕಿಡಿಕಾರಿದರು. ಅದಕ್ಕಿಂತ ಮುಂಚೆನೇ ನಾವು ತೀರ್ಮಾನ ಮಾಡಿದ್ದೀವಿ. ನಾವು 1 ತಿಂಗಳು ಮುಂಚೆನೆ ಮಾಡಿ ಪ್ಲಸ್ ಅಸೆಂಬ್ಲಿ ಬಂತು, ಆಮೇಲೆ ದಸರಾ ಮುಗಿಸಿ ಮಾಡ್ಬೇಕನ್ನುವಂಥದ್ದರಿಂದ ನಾವು ದಸರಾ ಮುಗಿತೀವಿ. ಈಗ ನಾವು ನಮ್ಮ ಯಾತ್ರೆಯನ್ನು ಪ್ರಾರಂಭ ಮಾಡ್ತೇವೆ. ಯಾವುದೇ ಚಟುವಟಿಕೆಯನ್ನು ಲಘುವಾಗಿ ಪರಿಗಣಿಸೋದಿಲ್ಲ. ಹಾಗಂತ ಅದರ ಹಿಂದ್ಗಡೆ ಬಿದ್ದು ತಲೆ ಕೆಡಿಸ್ಕೊಂಡು ಅವರೇನು ಮಾಡ್ತಿದ್ದಾರೆ ಅಂತ ಬಗ್ಗೆ ನೋಡೋ ಕೆಲಸನೂ ನಮ್ಮದಲ್ಲ. ಕೆಲವರು ಮಾತ್ರ ತನ್ನ ಮನೇಲಿ ಏನಾಗುತ್ತೆ ಅಂತ ನಡೆಯೋದು ಬಿಟ್ಟು ಇನ್ನೊಬ್ಬರ ಮನೇನೆ ಬಗ್ಗೆ ನೋಡ್ತಾರೆ. ನಾವು ಹಂಗೆ ಬಗ್ಗೆ ನೋಡೋ ಕೆಲಸಕ್ಕೆ ಹೋಗಲ್ಲ. ನಾವು ನಮ್ಮ ಕೆಲಸ ನಮ್ಮ ಪಕ್ಷದ ಬೆಳವಣಿಗೆನ ಚೆನ್ನಾಗಿ ಮಾಡೋದಕ್ಕೆ ಏನು ಬೇಕೋ ಅದು ನಿರಂತರ ಪ್ರಯತ್ನ ಮಾಡ್ತಿರ್ತೀವಿ. ಅವ್ರ ಪಾರ್ಟಿ ಅವ್ರು ಮಾಡಲಿ, ಆದರೆ ಜನ ಅಧಿಕಾರದಲ್ಲಿ ಇದ್ದಾಗ ಏನು ಮಾಡಿದ್ರು ಅಂತಲೂ ನೋಡ್ತಾರೆ. ಬಿಜೆಪಿ ಕರ್ನಾಟಕ ಉಸ್ತುವಾರಿ ಅರುಣ್ ಸಿಂಗ್ ಇವತ್ತಿನ ಕಾರ್ಯಕಾರಿಣಿ ಬಗ್ಗೆ ಮಾತಾಡಿದ್ದು, ನಿನ್ನೆ ಬೆಂಗಳೂರಲ್ಲಿ ಮಾತನಾಡಿದ ಅರುಣ್ ಸಿಂಗ್ ವಿಧಾನಸಭೆ ಚುನಾವಣೆಯ ಸಿದ್ಧತೆಯನ್ನ ಮಾಡಿಕೊಳ್ತೇವೆ ಅಂತ ತಿಳಿಸಿದ್ದಾರೆ. 150 ಸೀಟ್ ನಮಗೆ ಟಾರ್ಗೆಟ್ ಇದೆ, ಇದಕ್ಕೆ ರೋಡ್ ಮ್ಯಾಪ್ ಹಾಕ್ತೀವಿ, ಇವತ್ತಿನ ಸಭೆಯಲ್ಲಿ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ ಅಂತ ಹೇಳಿದರು. ಕಾಂಗ್ರೆಸ್ ಯಾತ್ರಾ ಚಲ್ ರೀ, ರಾಹುಲ್ ಗಾಂಧಿ ಯಾತ್ರಾ, ಯಹ ಭಾರತ್ ಜೋಡೋ ಯಾತ್ರಾನೇ ನಹೀ ಬಲ್ಕಿ कर्नाटक में होने वाले विधानसभा के चुनाव ये चुनावी यात्रा है. और चुनाव यात्रा इसलिए क्योंकि इसमें जोड़ने की कुछ बात नहीं है, केवल आरोप और प्रत्यारोप, झूठे झूठे आरोप लगाना
पूरे यात्रा में आरोप लगाना, मिसलीड करना, षड्यंत्र करना, इस प्रकार से यात्रा का उद्देश्य है। और जब चुनावी यात्रा हो जाती है तो लोग उसको बहुत अच्छी सपोर्ट नहीं करते। रामनगर जिले चन्नपट्टण तालूकिन बेवूर ग्रामदल्लि बेट्टद तिम्मप्पन जात्रेगे सीपी योगेश्वर चालने कोट्टिद्दारे। रथ एळेयुव मूलक जात्रेगे चालने कोट्ट माजी सचिव सीपी योगेश्वर देवरन्न होत्तु भक्तर जोतेगे कुणिदिद्दारे। योगेश्वर अत्त चन्नपट्टणदल्लि माजी सीएम एच्डि कुमारस्वामी मातनाडिदु जेडीएस बीजेपि गलाटे विचारदल्लि एनु आगुवुदिल्ल, जेडीएस न भद्रकोटे अन्नोदन्न जन मुंदे निरूपिस्तारे अंत हेळिदरु। ಚನ್ನಪಟ್ಟಣ ಜನತಾಳದ ಭದ್ರಕೋಟೆ ಅಂತಕ್ಕಂಥದ್ದನ್ನ ಈ ಒಂದು ತಾಲೂಕಿನ ಜನ ನಿರೂಪಿಸ್ತಾರೆ. ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು ಬಂದ ತಕ್ಷಣ ಮಂಡ್ಯ ಜಿಲ್ಲೆಯ ರಾಜಕಾರಣದಲ್ಲಿ ದೇವೇಗೌಡರ ಬಗ್ಗೆ, ಜನತಾಳದ ಬಗ್ಗೆ ಜಿಲ್ಲೆಯ ಜನತೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ ಅಭಿಮಾನ ಏನಿದೆ ಅದನ್ನ ಯಾರು ದೂರ ಮಾಡ್ಲಿಕ್ಕಾಗೋದಿಲ್ಲ. ಈಗಲೂ ಸಹ ಮಂಡ್ಯ ಜಿಲ್ಲೆಯಲ್ಲೂ ಸಹ ಜನತಾದಳ ಭದ್ರಕೋಟೆ ಅಂತಕ್ಕಂಥದ್ದನ್ನ ಜಿಲ್ಲೆಯ ಮಹಾಜನತೆ ಮುಂದಿನ ಚುನಾವಣೆಯಲ್ಲಿ ಜನಸಂಖ್ಯೆ ನಿಯಂತ್ರಣದ ಕಾಯ್ದೆಯ ಜಾರಿ ಬಗ್ಗೆ ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಸಿಟಿ ರವಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನಾನು ಹಳ್ಳಿಯಿಂದ ಬಂದವನು, ಕೋಳಿ ಕೇಳಿ ಖಾರ ಮಸಾಲ ಅರಿಯಲ್ಲ. ಮೋಹನ್ ಭಾಗವತ್ ಅವರು ದೇಶದ ಹಿತದೃಷ್ಟಿಯಿಂದ ಒಂದು ಸಲಹೆ ಕೊಟ್ಟಿದ್ದಾರೆ. ಈ ಬಗ್ಗೆ ಸಂಸತ್ನಲ್ಲಿ, ವಿಧಾನಸಭೆಯಲ್ಲಿ ಎಲ್ಲಾ ಕಡೆ ಚರ್ಚೆಯಾಗಲಿ, ಆ ನಂತರ ಜಾರಿಗೆ ಬರಲಿ ಅಂತ ಹೇಳಿದರು. ಇನ್ನು ಜನಸಂಖ್ಯೆ ನಿಯಂತ್ರಣ ಕಾಯ್ದೆ ವಿರೋಧಿಸಿದ್ದ ಎಂಐಎಂ ಪಕ್ಷದ ಓವೈಸಿ ವಿರುದ್ಧವೂ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಜನಸಂಖ್ಯೆ ಸಂಬಂಧಿಸಿದಂತೆ ಜನಸಂಖ್ಯೆ ಹೇಗೆ ರಾಷ್ಟ್ರೀಯ ಸ್ವರೂಪವನ್ನು ಬದಲಾಯಿಸಿದೆ ಅನ್ನೋದ್ರ ಬಗ್ಗೆನೂ ಕೂಡ ಅವರು ಸೂಕ್ಷ್ಮವಾಗಿ ಉಲ್ಲೇಖ ಮಾಡಿದ್ದಾರೆ. ಇದು ಗಂಭೀರವಾಗಿ ಚರ್ಚಿಸಬೇಕಾಗಿರುವಂಥ ಸಂಗತಿ. ಜನಸಂಖ್ಯೆಯ ನಿಯಂತ್ರಣ, ಜನಸಂಖ್ಯೆಯ ಸದುಪಯೋಗ, ಪ್ರತಿಯೊಬ್ಬರನ್ನು ರಾಷ್ಟ್ರ ಕಟ್ಟುವ ಕಾರ್ಯದಲ್ಲಿ ಜೋಡಿಸುವುದು ಹೇಗೆ, ಯಾವುದೇ ಆತಂಕಕ್ಕೆ ಆಸ್ಪದ ಇಲ್ಲದ ರೀತಿಯಲ್ಲಿ ರಾಷ್ಟ್ರಹಿತವನ್ನು ಲಕ್ಷ್ಯದಲ್ಲಿಟ್ಟುಕೊಂಡು ರಾಷ್ಟ್ರಹಿತಕ್ಕೆ ಪೂರಕವಾಗಿ ನಿರ್ಣಯ ತೆಗೆದುಕೊಳ್ಬೇಕು ಅನ್ನುವಂಥ ಅವರ ನಿಲುವನ್ನು ನಾನು ಸ್ವಾಗತಿಸ್ತಾ ಇದೊಂದಷ್ಟು ವ್ಯಾಪಕ ಚರ್ಚೆ ನಡೀಲಿ ಅಂತ ನಾನು ಆಶಿಸ್ತೇನೆ. ಬೇಬಿಯಾನಿಗೆ ಚಿಕಿತ್ಸೆಗಾಗಿ ಮನವಿ ಮಾಡಿ ಪತ್ರ ಬರೆದಿದ್ದ ರಾಹುಲ್ ಗಾಂಧಿಗೆ ಸಿಎಂ ಬೊಮ್ಮಾಯಿ ಮರು ಪತ್ರ ಬರೆದಿದ್ದಾರೆ. ಮರಿ ಆನೆ ಕಾಡು ಪ್ರಾಣಿಗಳ ದಾಳಿಯಿಂದ ಗಾಯಗೊಂಡಿದೆ, ಅದಕ್ಕೀಗ ತಾಯಿ ಹಾಲೆ ಪ್ರಾಮುಖ್ಯವಾಗಿದೆ, ಚಿಕಿತ್ಸೆಗೆ ಸೂಚಿಸಿದ್ದೇನೆ ಅಂತ ಮರುಪತ್ರವನ್ನ ಬರೆದಿದ್ದಾರೆ. ಕಳೆದ ಎರಡು ತಿಂಗಳಿಂದ ಸಂಬಳ ಕೊಡದ ಹಿನ್ನೆಲೆಯಲ್ಲಿ 108 ಆಂಬ್ಯುಲೆನ್ಸ್ ಸಿಬ್ಬಂದಿ ಎಚ್ಚರಿಕೆ ಕೊಟ್ಟಿದ್ದು ಸಾಮೂಹಿಕ ರಜೆ ಹಾಕಿ ಮುಷ್ಕರ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಕುರಿತು ಮಾತನಾಡಿದ 108 ನೌಕರರ ಸಂಘದ ಉಪಾಧ್ಯಕ್ಷ ಪರಮಶಿವ, ಜೀವಿಕೆ ಕಂಪನಿಯಡಿಯಲ್ಲಿ ಕೆಲಸ ಮಾಡುವ 108 ಆಂಬ್ಯುಲೆನ್ಸ್ ಸಿಬ್ಬಂದಿಗೆ ಎರಡು ತಿಂಗಳಿಂದ ಸಂಬಳ ಆಗಿಲ್ಲ. ಗೌರಿ ಗಣೇಶ ದಸರಾ ಹಬ್ಬ ಸಂದರ್ಭದಲ್ಲಿಯೂ ವೇತನ ಇಲ್ಲದೆ ಪರದಾಡಿದ್ದಾರೆ. ಸಿಬ್ಬಂದಿಗಳಿಗೆ ಆಗಸ್ಟ್ ಹಾಗೂ ಸೆಪ್ಟೆಂಬರ್ ತಿಂಗಳ ವೇತನ ನೀಡಲು ರಾಜ್ಯ ಸರ್ಕಾರ 25 ಕೋಟಿ ರೂಪಾಯಿ ಅನುದಾನ ಬಿಡುಗಡೆ ಮಾಡಿದ್ರು ಜೀವಿಕೆ ಕಂಪನಿಯವರು ವೇತನ ಕೊಟ್ಟಿಲ್ಲ. ಇದರಿಂದ ಸಿಬ್ಬಂದಿ ಕಂಗಾಲಾಗಿದ್ದಾರೆ. ಕೂಡಲೇ ರಾಜ್ಯ ಸರ್ಕಾರ, ಆರೋಗ್ಯ ಸಚಿವರು ಮಧ್ಯಪ್ರವೇಶಿಸಿ ಈ ಸಮಸ್ಯೆ ಬಗೆಹರಿಸಬೇಕು. ಇಲ್ಲದಿದ್ದರೆ ನಾಳೆಯಿಂದ ಸಾಮೂಹಿಕವಾಗಿ ಎಲ್ಲಾ ಸಿಬ್ಬಂದಿ ರಜೆ ಹಾಕಿ ಮುಷ್ಕರ ನಡೆಸುತ್ತೇವೆ ಅನ್ನುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಷ್ಕರ ಎಚ್ಚರಿಕೆ ಬೆನ್ನಲ್ಲಿ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಆಂಬ್ಯುಲೆನ್ಸ್ ನಿರ್ವಹಣಾ ಸಂಸ್ಥೆ ಹಾಗೂ ಸಿಬ್ಬಂದಿ ಜೊತೆ ಇವತ್ತು ಸಭೆ ನಡೆಸಲು ತೀರ್ಮಾನಿಸಿದ್ದಾರೆ. ಈ ಕುರಿತು ಮಾಹಿತಿ ಕೊಟ್ಟ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್, ಸಿಬ್ಬಂದಿಗೆ ವೇತನ ನೀಡದಿದ್ದರೆ ಸಂಸ್ಥೆ ಹಾಗೂ ಸಿಬ್ಬಂದಿ ಕಡೆಯವರನ್ನ ಕರೆಯಿಸಿ ನಾಳೆ ಸಭೆ ನಡೆಸಲಾಗುವುದು. ಆಂಬ್ಯುಲೆನ್ಸ್ ನಿರ್ವಹಣೆ ಹೊಸ ಟೆಂಡರ್ ಅಂತಿಮಗೊಳ್ತಾ ಇದ್ದು ಜಿಇಕೆ ಸಂಸ್ಥೆ ಟೆಂಡರ್ ಎರಡು ತಿಂಗಳೊಳಗೆ ಮುಗಿಯಲಿದೆ ಅಂತ ಹೇಳಿದ್ರು. ಸರ್ಕಾರ, ನೀವುಗಳು ಇವತ್ತು ಹಣ ಬಿಡುಗಡೆ ಮಾಡಿ ಸಿಬ್ಬಂದಿಗಳಿಗೆ ವೇತನ ನೀಡಿರಿ ಅಂತಂದು ಆದೇಶ ಸ್ಪಷ್ಟವಾಗಿದ್ರು ಸಹ ಈ ಸಂಸ್ಥೆಯವರು ಇವತ್ತು ಸಿಬ್ಬಂದಿಗೆ ವೇತನ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಮಾನ್ಯ ಆರೋಗ್ಯ ಸಚಿವರು, ಮುಖ್ಯಮಂತ್ರಿಗಳು ಮಧ್ಯಪ್ರವೇಶ ಮಾಡಿ ಆದಷ್ಟು ಬೇಗ ಸಿಬ್ಬಂದಿಗೆ ಇನ್ನೆರಡು ದಿವಸದೊಳಗಾಗಿ ಸಿಬ್ಬಂದಿಗೆ ವೇತನ ಕೊಡಿಸ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ 108 ಅಡಿ ಕಂಚಿನ ಪ್ರತಿಮೆ ಹಾಗೂ ಕೆಂಪೇಗೌಡ ಥೀಮ್ ಪಾರ್ಕ್ ಉದ್ಘಾಟನೆಗೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ. ನವೆಂಬರ್ 10 ನಡೆಯಲಿರುವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಭಾಗವಹಿಸಲಿದ್ದಾರೆ. ಈ ಬಗ್ಗೆ ಸಭೆ ನಡೆಸಿ ಮಾತನಾಡಿದ ಸಿಎಂ ಬೊಮ್ಮಾಯಿ, ಮೋದಿ ಆಗಮನಕ್ಕೆ ಸೂಕ್ತ ವ್ಯವಸ್ಥೆಗಳನ್ನು ಕೈಗೊಳ್ಳುವಂತೆ ಸೂಚಿಸಿದ್ದೇನೆ ಅಂತ ತಿಳಿಸಿದರು. ಸಭೆಯಲ್ಲಿ ಸಚಿವರಾದ ಡಾಕ್ಟರ್ ಸಿಎನ್ ಅಶ್ವತ್ಥನಾರಾಯಣ್, ಆರ್ ಅಶೋಕ್, ಬಿಡಿಎ ಅಧ್ಯಕ್ಷ ಎಸ್ಆರ್ ವಿಶ್ವನಾಥ್ ಭಾಗಿಯಾಗಿದ್ದರು.
ದಸರಾ ಅಂಗವಾಗಿ ಕಳೆದ ಎರಡು ತಿಂಗಳಿಂದ ಮೈಸೂರು ಅರಮನೆಯ ಆವರಣದಲ್ಲಿ ಬೀಡು ಬಿಟ್ಟಿರುವ ಗಜಪಡೆ ಇಂದು ನಾಡಿನಿಂದ ವಾಪಸ್ ಕಾಡಿಗೆ ತೆರಳಲಿವೆ. ಮರಿ ಹಾಕಿರುವ ಲಕ್ಷ್ಮಿ ಸೇರಿದಂತೆ ಎಲ್ಲಾ 14 ಆನೆಗಳಿಗೆ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಇವತ್ತು ಗಜಪಡೆಯನ್ನ ಕಾಡಿಗೆ ವಾಪಸ್ ಕಳುಹಿಸಲಾಗುವುದು. ಈ ಬಾರಿ ದಸರಾ ಮಹೋತ್ಸವಕ್ಕಾಗಿ 14 ಆನೆಗಳನ್ನ ಕಾಡಿನಿಂದ ನಾಡಿಗೆ ತರಲಾಗಿತ್ತು. ಈ ಪೈಕಿ 9 ಆನೆಗಳು ಮಾತ್ರ ವಿಜಯದಶಮಿ ಮೆರವಣಿಗೆಯಲ್ಲಿ ಭಾಗವಹಿಸಿದವು. ಗಜರಾಜ ಅಭಿಮನ್ಯು ಕಳೆದ 2 ತಿಂಗಳ ಅವಧಿಯಲ್ಲಿ ಬರೋಬ್ಬರಿ 550 ಕೆಜಿ ತೂಕ ಹೆಚ್ಚಿಸಿಕೊಂಡಿವೆ. ಮಹೇಶ್ ಸರ್ ಎಲ್ಲರ ಕಟ್ಟಿದ್ದೀರಾ?